ಇವತ್ತು ಕಿಂಗ್ಸ್ ಇಲೆವೆನ್ ಪಂಜಾಬ್ ಅವರು ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಜೈಪುರ್ನಲ್ಲಿ ಎದುರಿಸಿದ್ರು. ಇನ್ನು ಈ ಮ್ಯಾಚನ್ನು ರಾಜಸ್ಥಾನ್ ರಾಯಲ್ಸ್ ಅವರು 15 ರನ್ಗಳಿಂದ ಗೆದ್ದುಕೊಂಡಿದ್ದಾರೆ. ಟಾಸ್ ಗೆದ್ದಂಥ ರಾಜಸ್ಥಾನ್ ರಾಯಲ್ ಮೊದಲು ಬ್ಯಾಟಿಂಗ್ ಮಾಡಿದ್ರು. ಇವರು ನಿಗದಿತ 20 ಓವರಲ್ಲಿ 158 ರನ್ನನ್ನು ಗಳಿಸ್ತಾರೆ. ಇನ್ನು ಪಂಜಾಬ್ ಈ ಟಾರ್ಗೆಟ್ನ ಚೇಸ್ ಮಾಡೋದ್ರಲ್ಲಿ ವಿಫಲ ಆಗುತ್ತೆ. ಇವರು 20 ಓವರಲ್ಲಿ ಕೇವಲ 143 ರನ್ನನ್ನು ಮಾತ್ರ ಗಳಿಸ್ತಾರೆ. ಈ ಮ್ಯಾಚನ್ನೇನೋ ಪಂಜಾಬ್ ಸೋತಿದೆ, ಆದರೆ ಪಂಜಾಬ್ ಪ್ಲೇಯರ್ಸ್ ಮಾತ್ರ ಇವತ್ತು ಗೆದ್ದಿದ್ದಾರೆ. ಕಾರಣ ಇಷ್ಟೇ, ಕೆಎಲ್ ರಾಹುಲ್ ಇವತ್ತಿನ ಮ್ಯಾಚಲ್ಲಿ 95 ರನ್ನನ್ನು ಗಳಿಸ್ತಾರೆ. ಈ ಮುಖಾಂತರ 10 ಮ್ಯಾಚಲ್ಲಿ ಅವರು ಈ ಸೀಸನ್ನಲ್ಲಿ 471 ರನ್ನನ್ನು ಗಳಿಸಿದಂತಾಗುತ್ತೆ. ಈ ಕಾರಣ ಇವತ್ತು ಅವ್ರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಗುತ್ತೆ. ಇನ್ನು ಬೌಲರ್ಸ್ ವಿಭಾಗಕ್ಕೆ ಬರೋದಾದರೆ ಆ್ಯಂಡ್ರೂ ಟೈ ಅವರು ಇವತ್ತಿನ ಮ್ಯಾಚಲ್ಲಿ 4 ವಿಕೆಟನ್ನು ಪಡ್ಕೋತಾರೆ. ಹೀಗಾಗಿ 10 ಮ್ಯಾಚ್ಗಳಲ್ಲಿ ಈ ಸೀಸನಲ್ಲಿ ಅವರು 16 ವಿಕೆಟ್ ಪಡ್ಕೊಂಡಂಗಾಗುತ್ತೆ. ಈ ಮುಖಾಂತರ ಇವತ್ತು ಅವರು ಪರ್ಪಲ್ ಕ್ಯಾಪನ್ನು ಪಡ್ಕೋತಾರೆ. ಹೀಗೆ ಪಂಜಾಬ್ ಪ್ಲೇಯರ್ಸ್ ಇವತ್ತು ಆರೆಂಜ್ ಹಾಗೂ ಪರ್ಪಲ್ ಕ್ಯಾಪ್ ಎರಡನ್ನ ಪಡ್ಕೊಂಡಂಗಾಗುತ್ತೆ. ಆದರೆ ಮ್ಯಾಚ್ ಮಾತ್ರ ರಾಜಸ್ಥಾನ್ ಪಾಲಾಗುತ್ತೆ. IPL ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೆಲ್ ಫ್ಯಾಂಟಸಿ ಕೂಡ ಆಡ್ಬೋದು. ಲಿಂಕ್ ಕ್ಲಿಕ್ ಮಾಡಿ, ಮ್ಯಾಚ್ ಪ್ರಿಡಿಕ್ಟ್ ಮಾಡಿ, ದುಡ್ಡು ಗೆಲ್ಲಿ.